ಹಾಗಾದ್ರೆ ನಮ್ಮ ಹೆಣ್ಣು ಮಕ್ಕಳಿಗೆ ನಾವು ಒಂದು ಇಂಗ್ಲೀಷ್ನ ಯೋ ಫಸ್ಟ್ ಲಕ್ ಅಂತ ಅಂದ್ಬಿಟ್ರೆ ಏನು ಕುಂಬಳಕಾಯ ಆಗ್ಬಿಡ್ತೀವಿ. ನಿನ್ನ ಮುಖ ಸೇಬಿನ ಫಲ ಕೊಂಚ ಹಿಂದೆ ನಿಂತ್ಕೊಂಡು ಮಡಬೆ ಬೆಳೆದಾಯ್ತು ಸೀತಾಫಲ ಅಂದರೆ ಅಂದರೆ ಒಂದು ಭಾಷೆ ಮಾತೃಭಾಷೆ ಅನ್ನೋದು ನಮಗೆಂಥ ಒಂದು ಚೈತನ್ಯವನ್ನು ಬಂದರೆ ಅದನ್ನು ನಾವು ಮರೆತು ಬಿಡ್ತೀವಲ್ಲ. ಮಾಮ ಇವರಿಗೆ ಒಂದು ಭಾವಚಿತ್ರ ಸಿಟ್ಟು ಬಂದರೆ ಹಾಗಾದ್ರೆ ನಮ್ಮ ಹೆಣ್ಣು ಮಕ್ಕಳಿಗೆ ನಾವು ಒಂದು ಇಂಗ್ಲೀಷ್ನ ಯೋ ಫಸ್ಟ್ ಲಕ್ ಅಂದ್ಬಿಟ್ರೆ ಏನು ಕುಂಬಳಕಾಯ ಆಗ್ಬಿಡ್ತೀವಿ. ನಿನ್ನ ಮುಖ ಸೇಬಿನ ಫಲ ಕೊಂಚ ಹಿಂದೆ ನಿಂತ್ಕೊಂಡು ಮಡಬೆ ಬೆಳೆದಾಯ್ತು ಸೀತಾಫಲ ಅಂದರೆ ಒಂದು ಭಾಷೆ ಮಾತೃಭಾಷೆ ಅನ್ನೋದು ನಮಗೆಂಥ ಒಂದು ಚೈತನ್ಯವನ್ನು ಬಂದರೆ ಅದನ್ನು ನಾವು ಮರೆತು ಬಿಡ್ತೀವಲ್ಲ. ಸರಿ ಕಂಡಕ್ಟ್ರೆ ಹೆಂಡತಿಗಂತ ಏನಂತಂದ್ರೆ ಇದೇ ನಾನು ಏನೆಲ್ಲ ಶೃಂಗಾರ ಮಾಡ್ಕೊಂಡಿದ್ರು ಮುಖ ಎತ್ತಿ ನೋಡಲ್ಲ ಪಟ್ಟಕ್ಕೆ ಬರಲ್ಲ ಮನೆಗೆ ಬಿದ್ಕೊಂಡ್ಬಿಟ್ಟು ಹೊಟ್ಟೋಗ್ತಾನೆ ಜಾಡ್ಸೆ ಅಯ್ಯೋ ಅಲ್ಲಿ ಮೇಲ್ ಬಿದ್ದಿರೋದೇ ಒಂದು ತಿಂಗಳು ನೋಡಿ ಕಂಡಕ್ಟ್ರಿಗೆ ಯಾರು ಕೈ ಕೊಟ್ಟರು ಹೇಳಿದರು ಯಾರು ಕೈ ಹಿಡಿದು ಹೇಳಿದರು ಚೆನ್ನಾಗಿ ಯಾರು ನಿನ್ನೆಯಿಂದ ಕಾಣುತ್ತಿಲ್ಲ ಬ್ಯೂಟಿ ನಿನ್ನೆಯಿಂದ ಇವಳು ಕಾಣುತ್ತಿಲ್ಲ ಬ್ಯೂಟಿ ಫ್ರೀ ಅಂದ ಮೇಲೆ ಬಸ್ಸಿನಲ್ಲಿ ಹಾರಿ ಬಿಟ್ಟಿದ್ದಾಳೆ ಸೂಟಿ ಸೂಟಿ ಯಾವುದೇ ಆಗಲಿ ದುಡಿದು ತಿನ್ನುವ ಹಕ್ಕಿದೆಯೇ ಹೊರತು ಬಡಿದು ತಿನ್ನುವ ಹಕ್ಕಿಲ್ಲ ಅದು ಅದನ್ನೇ ಹೇಳ್ದಲ್ಲ ಏನೋ ನಮ್ಮ ಅದೃಷ್ಟ ಏನಾರೋ ಈ ಹೆಣ್ಣುಮಕ್ಕಳು ಈ ಮಕ್ಕಳು ಎಲ್ಲ ಬಾಯ್ಬಿಟ್ಟೆ ಕೇಳಲ್ಲಾಗ್ಬಿಟ್ಟಿದ್ದಿದ್ರೆ ಯಜಮಾನರುಗಳು ಯಾರು ರಾತ್ರಿ ನಿದ್ದೆನೆ ಮಾಡ್ತಿರಲಿಲ್ಲ. ನಾನು ಅದಕ್ಕೆ ನೋಡಿಕೊಂಡು ಅದನ್ನು ಯಾವ್ದಾರ ಸಂದರ್ಭ ಸನ್ನಿವೇಶ ಈ ಕಾಲೇಜು ಹುಡುಗ ಹುಡುಗಿಯರ ಆ ಜಾಗದಲ್ಲಿ ಮಾತ್ರ ಆ ಚುಟುಕುಗಳನ್ನ ಹೇಳ್ತೀನಿ. ನಮ್ಮ ಹೊಸದುಲ್ಲ ಬೇಗ ಬರ್ತೀಯಾರೆ ಇಂಥ ಚೆನ್ನಾಗಿ ಬರ್ತೀಯಾರೆ ನನ್ನಿಂದ ಆದ ತಪ್ಪು ನಿಮ್ಮಿಂದ ಆಗದಿರಲಿ. ಒಬ್ಬ ಹುಡುಗ ಮದುವೆ ಆದವನು ಹೇಳ್ತಾರೆ ಮೊದಲನೇ ದಿನದ ರಾತ್ರಿ ಅನುಭವಕ್ಕೆ ಎಷ್ಟು ಮಾರ್ಮಿಕವಾಗಿದೆ ಅಂದರೆ ನನ್ನಿಂದಾದ ತಪ್ಪು ನಿಮ್ಮಿಂದ ಆಗದಿರಲಿ ನಾನು ಬಯಸಿದಂತೆ ನೀವು ಎಣಿಸಿದಂತೆ ನನ್ನ ಮೊದಲ ರಾತ್ರಿ ಹಾಗೆ ನಡೆಯಲೇ ಇಲ್ಲ ನನ್ನಿಂದಾದ ತಪ್ಪು ನಿಮ್ಮಿಂದ ಆಗದಿರಲಿ. ನಾನು ನನ್ನವಳನ್ನ ನನ್ನವಳು ನನ್ನನ್ನು ಬರಸೆಳೆದು ಚುಂಬಿಸಿದಾಗ ನನ್ನವಳು ಕೇಳಿಯೇ ಬಿಟ್ಟಳು. ನಮ್ಮಮ್ಮ ಮೂಗು ಕಿವಿ ಕುತ್ತಿಗೆ ಕೈ ಕಾಲನ್ನು ಒತ್ತೆ ಹಿಡಿದರೆ ಎದ್ದಿದ್ದರೆ ನಮ್ಮಪ್ಪ ಸಾಲ ತರೆದಿದ್ದರೆ ನಿಮಗೆ ಮುತ್ತು ಸಿಕ್ಕುತ್ತಿತ್ತ? ನಮ್ಮಣ್ಣ ತಾನಾಗುವ ಮದುವೆಯನ್ನು ಮುಂದೂಡಿ ನನ್ನನ್ನು ಈ ಸೆರೆಯಿಂದ ಬಿಡಿಸಿ ನಿಮ್ಮ ಕೆನ್ನಿಗೆ ಮುತ್ತು ಕೊಡುವುದಕ್ಕೆ ಸ್ನೇಹಿತರ ಬಳಿಗೆ ಸಾಲ ಮಾಡದಲ್ಲಿ ಇದ್ದಿದ್ದರೆ ಮುತ್ತು ಸಿಕ್ಕುತ್ತಿತ್ತ? ಇದ್ದು ಏಕೆ ನಮ್ಮಂಥವರ ರಕ್ತ ಹೀರಿದಿರಿ ನೀವು? ನಾನು ಮೊದಲೇ ಭಾವಕ ಜೀವಿ ನನ್ನಿಂದ ಆದ ತಪ್ಪು ಅದಕ್ಕೆ ಹುಡುಗಿಯ ಮುತ್ತಿನ ಕೇಳಿಬಿಡುತ್ತು ಅಂತ ಹುಡುಗ ನಾನು ಕೇಳಿದೆ. ನೀ ಕೈ ಹಿಡಿಯುವ ಹುಡುಗಿಗೆ ರೂಪ ಮುಖ್ಯವೋ ಗುಣ ಮುಖ್ಯವೋ? ಹುಡುಗ ಒಡನೆ ರೂಪ ಅಂದ ಪೆದ್ದೆ ಗುಣ ಅಲ್ಲವೇನೆ ಯಾರು ಆ ನೀವು ಹಳೆಯ ಕಾಲ ಗುಣ ಬೇಕಾದ್ರೆ ತಿದ್ದಬಹುದು ರೂಪ ಹುಡುಗಿಯರ ಕೇಳಿ ನೀನು ಕೈ ಹಿಡಿಯುವ ಹುಡುಗನಿಗೆ ರೂಪ ಮುಖ್ಯವೋ ಗುಣ ಮುಖ್ಯವೋ? ಆಮ ರೂಪ ಗುಣ ಕಟ್ಟಿಕೊಂಡು ಏನು ಮಾಡಿ ಕೈ ಹಿಡಿದಾಗ ರೂಪಾಯಿ ಅಂತ ನಾಗಿರ್ಬೋದು